ಆನೇಕಲ್ನಲ್ಲಿರುವ ಗುರುಭವನದಲ್ಲಿ ಸಂಸರ ಪ್ರತಿಷ್ಠಾನದ ವತಿಯಿಂದ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುರುಭವನವನ್ನು ನವೀಕರಿಸಿತು. ಇಂದು ನವೀಕರಣಗೊಂಡ ಗುರುಭವನ ಲೋಕಾರ್ಪಣೆಗೊಂಡಿತು. ನವೀಕರಣಗೊಂಡ ಗುರುಭವನಕ್ಕೆ ಚಾಲನೆ ನೀಡಿದ ಸಂಸರ ಕಂಪನಿಯ ಜಂಟಿ ವ್ಯವಸ್ಥಾಪಕ ನಿರ್ದೇಶಕ ಎಫ್ಆರ್ ಸಿಂಗ್ವೀರ್ ಅವರು. ಇನ್ನು ಇದೇ ಸಂದರ್ಭದಲ್ಲಿ ಸಂಸರ ಕಂಪನಿಯ ಜಂಟಿ ವ್ಯವಸ್ಥಾಪಕ ನಿರ್ದೇಶಕ ಎಫ್ಆರ್ ಸಿಂಗ್ವೀರ್ ಅವರು ಮಾತನಾಡಿ, ಆನೇಕಲ್ ತಾಲೂಕಿನಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 100%ರಷ್ಟು ಫಲಿತಾಂಶದ ಸಾಧನೆ ಮಾಡಲು ಶಾಲೆಗಳಿಗೆ ಎಲ್ಲಾ ರೀತಿಯ ನೆರವು ನೀಡಲು ಸಂಸ್ಥೆಯು ಬದ್ದವಾಗಿದೆ ಎಂದರು. ಕಳೆದ ವರ್ಷ 130 ಮಂದಿಗೆ 23 ಲಕ್ಷ ವಿದ್ಯಾರ್ಥಿ ವೇತನ ನೀಡಲಾಗಿದೆ. ಸಂಸರ ಪ್ರತಿಷ್ಠಾನದ ಮೂಲಕ ಶಾಲೆಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಸಂಪನ್ಮೂಲ ಶಿಕ್ಷಕರ ನಿಯೋಜನೆ, ಯೋಗ, ಸಂಗೀತ, ಚಿತ್ರಕಲೆ ಸೇರಿದಂತೆ ಸಹಪಠ್ಯ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಲು ನೆರವು ನೀಡಲಾಗುವುದು. ಗುರುಭವನದಲ್ಲಿ ನಿರಂತರವಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳು ನಡೆಯುವಂತಾಗಬೇಕು. ಹಾಗಾಗಿ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಗುರುಭವನವನ್ನು ನಿರ್ಮಿಸಿ ಇಲಾಖೆಗೆ ನೀಡಲಾಗಿದೆ ಎಂದು ಹೇಳಿದರು. ಸಂಸರ ಕಂಪನಿಯ ಸಿಇಒ ಪ್ರೀತಮ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ ನರಸಿಂಹರಾಜು, ವೃತ್ತ ನಿರೀಕ್ಷಕ ಕೆ ವಿಶ್ವನಾಥ್, ಎರಿನ್ ಪ್ರತಿಷ್ಠಾನದ ಸಾಯಿ ಪ್ರಕಾಶ್, ಕ್ಷೇತ್ರ ಸಮನ್ವಯಾಧಿಕಾರಿ ಎನ್ ಶಂಕರಮೂರ್ತಿ, ಸಂಸರ ಕಂಪನಿಯ ಉಪಾಧ್ಯಕ್ಷ ಸುರೇಶ್, ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥ ಮಧುಸೂದನ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣ, ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಡಿ ಮುನಿರಾಜು, ಚಂದ್ರಶೇಖರ್, ನರೇಂದ್ರ ಕುಮಾರ್ ಭಾಗವಹಿಸಿದ್ರು. ಇವತ್ತು ಆನೇಕಲ್ ತಾಲೂಕಲ್ಲಿ ಗುರುಭವನ ರೆನೋವೇಟ್ ಆಗ್ಬಿಟ್ಟು ಆನೇಕಲ್ ಸ್ಟೂಡೆಂಟ್ಸ್ಗೆ ಮತ್ತೆ ಟೀಚರ್ಸ್ಗೆ ಎಲ್ಲ ತರದ ಪ್ರೋಗ್ರಾಮ್ ಮಾಡಿ ನಮ್ಮ ಸ್ಟೂಡೆಂಟ್ಸ್ಗೆ ಆನೇಕಲ್ ಗೌರ್ಮೆಂಟ್ ಸ್ಕೂಲಲ್ಲಿ 100% ರಿಸಲ್ಟ್ ಬರಲಿ ಅಂತ ಆಸೆಯಿಂದ ಈ ಗುರುಕುಲ ಸಂಸರ ಫೌಂಡೇಶನಿಂದ ರೆನೋವೇಟ್ ಮಾಡಿದ್ದೀವಿ. ನಮ್ಮ ಸಂಸರ ಫೌಂಡೇಶನ್ ಆಬ್ಜೆಕ್ಟಿವ್ ಏನಂದರೆ, ಈ ಆನೇಕಲ್ ಏರಿಯಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಸ್ ಮೋಟಿವೇಟ್ ಆಗಿಬಿಟ್ಟು ನಮ್ಮಂಥ ಕಂಪ್ನೀಸಿಂದ ಸಪೋರ್ಟ್ ತಗೊಂಡು ಎಲ್ಲ ಸ್ಕೂಲ್ ಮಕ್ಕಳ ಮೇಲೆ ಬರಲಿ, ನಮ್ಮ ಎಲ್ಲ ಕಾಲೇಜು ವೊಕೇಷನಲ್ ಟ್ರೈನಿಂಗ್ ಹೋಗಲಿ, ಈ ಥರ ಮಾಡಲಿಲ್ಲಿ ಆನೇಕಲ್ಲಿ ಕ್ರಿಯೇಟ್ ಆಗಿಬಿಟ್ರೆ ಇಡೀ ಕರ್ನಾಟಕ ಸ್ಟೇಟಲ್ಲಿ ಬೇರೆ 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 ಕಡೆ ಗೌರ್ಮೆಂಟ್ ಸ್ಕೂಲ್ಸು ಗೌರ್ಮೆಂಟು ಎಲ್ಲ ಸೇರಿ ಇದೇ ಥರ ಅಲ್ಲೂ ಇಂಪ್ರೂವ್ ಮಾಡ್ಬೋದು. ಆದ್ದರಿಂದ ಮಿಡ್ಲ್ ಕ್ಲಾಸ್ ಮತ್ತು ಲೋ ಮಿಡ್ಲ್ ಕ್ಲಾಸ್ ಇನ್ಕಮ್ ಅವ್ರಿಗೆ ಪ್ರೈವೇಟ್ ಸ್ಕೂಲಲ್ಲಿ ಅರ್ಧ ಸ್ಯಾಲ್ರಿ ಅವರು ಬರೀ ಎಜುಕೇಷನ್ ಮೇಲೆ ಖರ್ಚು ಮಾಡೋದ್ರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳನ್ನ ಕಳಿಸ್ಬಿಟ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಅಲ್ಲೇ ಅಡ್ಮಿಟ್ ಮಾಡ್ಬೋದು ಅಂತ ಆಸೆ. ಸರ್, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀರಿ ಕಾಲೇಜ್ ಹೋಗೋದಕ್ಕೆ ಬಡ ವಿದ್ಯಾರ್ಥಿಗಳಿಗೆ, ಯಾವ ರೀತಿ ಸರ್ ಏನು ಮಾತಾಡ್ತಾ ಇದೆ? ಅದು ಗೌರ್ಮೆಂಟ್ ಸ್ಕೂಲಿಂದ ಮಕ್ಕಳು 60% ಮೇಲೆ ಬಂದರೆ, ಅವ್ರ ಫ್ಯಾಮಿಲಿ ಇನ್ಕಮ್ ಜಾಸ್ತಿ ಇಲ್ಲ ಅಂದರೆ ಅವ್ರಿಗೆ ಬೇರೆ ಬೇರೆ ಪರ್ಸೆಂಟೇಜ್ ನಾವು ಸ್ಕಾಲರ್ಶಿಪ್ ನಮ್ಮ ಕಡೆಯಿಂದ ಮತ್ತು ರೋಟ್ರಿ ಕಡೆಯಿಂದ ಕೊಡ್ತೀವಿ. ಈ ವರ್ಷ 130 ಮಕ್ಕಳಿಗೆ ನಾವು ರೋಟ್ರಿ ಮಿಡ್ ಟೌನ್ ಕಡೆಯಿಂದ ಸ್ಕಾಲರ್ಶಿಪ್ ಕೊಡಿಸಿದ್ವಿ. ಮುಂದೆ ವರ್ಷದ್ದು ಇವಾಗ ಇನ್ನೂ ಯೋಚನೆ ಮಾಡಬೇಕು, ಬಿಕಾಸ್ ಈ ಕೋವಿಡ್ ಸಿಚುಯೇಷನಿಂದ ಅನ್ಸರ್ಟನಿಟಿ ತುಂಬ ಜಾಸ್ತಿ ಇದೆ. ಸ್ಕೂಲ್ ಫುಲ್ ಇಯರ್ ನಡೆಯುತ್ತೋ ಇಲ್ಲೋ ಅದೇ ಗೊತ್ತಿಲ್ಲ. ಸೊ ಒಂಥರ ಸ್ಟೆಬಿಲಿಟಿ ಆದಮೇಲೆ ನಮ್ಮದು ಎಜುಕೇಷನ್ ಬಗ್ಗೆ ಒಂದು ಸ್ಕೂಲಲ್ಲಿ ನಾವು ಯೋಗ, ಡಾನ್ಸ್, ಮ್ಯೂಸಿಕ್ ಎಲ್ಲ ಕ್ಲಾಸಸ್ ತೊಗೊಳ್ತಾ ಇದ್ವಿ, ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತೀವಿ. ಮತ್ತು ನಮ್ಮ ಜಾಪನೀಸ್ ಕಾನ್ಸೆಪ್ಟ್ 5S ಇಂದ ನಮ್ಮ ಎಲ್ಲ ಇಂಪ್ರೂವ್ಮೆಂಟ್. ನಮ್ಮ ದೇಶದಲ್ಲಿ ಮೇನ್ ಪ್ರಾಬ್ಲಮ್ ಇರೋದು ಈ ಗಾರ್ಬೇಜ್ ಪ್ರಾಬ್ಲಮ್. ಸೊ ಅದನ್ನು ಎಲ್ಲ ಅದ ಮೇಲೆ ಇದು ಮಾಡ್ತೀವಿ. ಬೊಮ್ಮಸಂದ್ರಲ್ಲಿ ಬೊಮ್ಮಸ್ ಒಂದು ಇದು ಥ್ರಾಶ್ ಕ್ಯಾನ್ ಅಂತ ಒಂದು ಕಂಪ್ನಿ ಇದೆ, ಈ ಗಾರ್ಬೇಜ್ ಎಲ್ಲ ಕಲೆಕ್ಟ್ ಮಾಡಿ ಸಗ್ರಿಗೇಟ್ ಮಾಡಿ ಲ್ಯಾಂಡ್ ಫೀಲಲ್ಲಿ ಹಾಕಲ್ಲ, 100% ಯೂಸ್ ಮಾಡ್ತಾರೆ. ಆ ಪ್ರಾಜೆಕ್ಟ್ ಹಾಕಿದ್ದೀವಿ ಇಲ್ಲಿ, ಅಲ್ಲಿ ಒಂದು 20 ಟನ್ ಕೆಪ್ಯಾಸಿಟಿ ಇದೆ, ಬಟ್ ಸದ್ಯಕ್ಕೆ ಒಂದು 4 ಟನ್ 5 ಟನ್ನೇ ಬರ್ತಾ ಇರೋದು. ಅದನ್ನು ನಾನು ಈ ನಿಮ್ಮ ವಿಡಿಯೋಯಿಂದ ನಿಮ್ಮ ಬ್ರಾಡ್ಕಾಸ್ಟಿಂದ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ, ಬೇರೆ ಪಂಚಾಯತ್ ಅವರಲ್ಲಿ ಸೇರಿಬಿಟ್ಟು ಅಲ್ಲಿ ಗಾರ್ಬೇಜ್ ಕೊಟ್ಟರೆ ನಮ್ಮ ಇಡೀ ಬೊಮ್ಮಸಂದ್ರ ಏರಿಯಾ, ಆನೇಕ ಜಿಗ್ನಿ ಏರಿಯಾ ಎಲ್ಲ ಕವರ್ ಮಾಡ್ಬೋದು ಒಂದೇ ಯೂನಿಟ್. ಭವನನ್ನು ಸುಮಾರು 1 ವರ್ಷಗಳಿಂದ ಅದನ್ನು ಇನಾಗ್ರೇಟ್ ಮಾಡಬೇಕು ಅಂತಿದ್ವಿ. ಕೆಲಸ ಸ್ವಲ್ಪ ನಿಧಾನ ಆಯಿತು ನಿಮ್ಗೆ ಗೊತ್ತಿದ್ದಂಗೆ ಕರೋನಾ ಪೀರಿಯಡಲ್ಲಿ. ಇವಾಗ ನಮ್ಮ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇವತ್ತಿಂದ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅದನ್ನು ಜಾಸ್ತಿ ಬಳಸ್ಕೋಬೇಕು ಅಂತ ಹೇಳಿದ್ದಾರೆ. ಯಾವುದೇ ಶೈಕ್ಷಣಿಕೇತರ ಚಟುವಟಿಕೆಗಳಿಗೆ ಯೂಸ್ ಮಾಡಬೇಡಿ ಅಂತ. ಆಮೇಲೆ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಒಂದು ಸಿಸ್ಟಮ್ಸ್ ಎಲ್ಲ ಹಾಕಿದ್ವಿ ಮಕ್ಕಳಿಗೆ, ಅಲ್ಲ ಟೀಚರ್ಸ್ಗಳಿಗೆ, ಅದಕ್ಕೆ ತರಬೇತಿ ಕೊಡ್ತಕ್ಕಂಥದ್ದು. ಆಮೇಲೆ ನಿಮಗೆಲ್ಲ ಗೊತ್ತಿದೆ ಈಗ ನಮ್ಮದೆಲ್ಲನೂ ಇಲಾಖೆಯಲ್ಲಿ ಆನ್ಲೈನ್ ಸಿಸ್ಟಮ್ ಮಾಡಿದ್ದೀವಿ.
ಸ್ಯಾಟ್ಸು ಮತ್ತು ಡೈಸು ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಏನಾದರೆ ಇಂಟೀರಿಯರ್ ಇರ್ತಕ್ಕಂಥ ಶಾಲೆಗಳವ್ರಿಗೆ ಅಲ್ಲಿ ಅನಾನುಕೂಲ ಆಯಿತು ಅಂದರೆ ನಮ್ಮಲ್ಲಿ ಇಲ್ಲಿ ಬಂದು ಅದನ್ನು ಬಳಸ್ಕೋಬೋದಾಗಿರುತ್ತೆ. ತರಬೇತಿಗಳಿಗೂ ಸಹ ಅದನ್ನು ಯೂಸ್ ಮಾಡ್ಕೋಬೋದು. ನಂತರ ಶಿಕ್ಷಕರಿಗಂತಲೇ ನಾವು ಒಂದಲ್ಲಿ ಇನ್ನೊಂದು ರೆಸ್ಟ್ ರೂಮ್ ಅಂತಲೂ ಸಹ ಈ ಟೈಮಲ್ಲಿ ನಾವು ಮಾಡಿದ್ದೇವೆ. ಯಾಕೆಂದರೆ ಹೊರಗಡೆ ಬಂದು ಯಾರು ಶಿಕ್ಷಕರು ಹೊರಗಡೆ ಕೂತ್ಕೋಬಾರ್ದು, ಅಲ್ಲೇನಾದರೂ ಇದ್ದರೆ ಅವ್ರ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಅದೊಂದು ಲಾಂಚ್ ಅಂತ ಹೇಳಿ ಅದೊಂದು ಮಾಡಿದ್ದೇವೆ. ಜೊತೆಗೆ ಶಿಕ್ಷಕರ ಭವನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲವು ತರಬೇತಿಗಳನ್ನು ಕೊಡೋದಕ್ಕೆ, ಶಿಕ್ಷಕರಿಗೆ ತರಬೇತಿಯನ್ನು ಕೊಡೋದಕ್ಕೆ ಮತ್ತು ನಮ್ಮ BRCನಲ್ಲಿ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಈ ಗುರುಭವನದಲ್ಲೇ ಮಾಡಬೇಕು ಅಂತ ಒಂದು ಪ್ಲಾನನ್ನು ಮಾಡಿಕೊಂಡು ಅದಕ್ಕೆ ಒಂದು ಆ್ಯಕ್ಷನ್ ಪ್ಲಾನನ್ನು ಮಾಡ್ಕೋತೀವಿ. ಜೊತೆಗೆ ಅದನ್ನು ಕ್ಲೀನನ್ನು ಮಾಡೋದಕ್ಕೆ ಒಂದು ಕಮಿಟಿಯನ್ನು ಅದನ್ನು ನಿರ್ವಹಣೆ ಮಾಡೋದಕ್ಕೆ, ಯಾಕೆಂದರೆ ಇಷ್ಟೆಲ್ಲ ವೆಚ್ಚವನ್ನು ಮಾಡಿಕೊಟ್ಮೇಲೆ ಅದನ್ನು ನಿರ್ವಹಣೆ ಸಹ ಮಾಡಬೇಕಾಗ್ತದೆ, ಅದನ್ನು ಸಹ ಮಾಡೋದಕ್ಕೆ ಒಂದು ಕಮಿಟಿಯನ್ನು ಸಹ ನಾವು ರಚನೆ ಮಾಡ್ಕೊಳ್ತೀವಿ. ಸರ್, ಈಗ ತಾಲೂಕಲ್ಲಿ ತುಂಬ ಸರ್ಕಾರಿ ಶಾಲೆಗಳು ಹೌದು CSR ಅಡಿಯಲ್ಲಿನ ಅವುಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಮುಂದಿನ ದಿನಗಳೇನಾದರೂ ಅಪ್ರೋಚ್ ಮಾಡ್ತೀರಾ? ಇಲ್ಲ ಮಾಡ್ತಾ ಇದ್ದೀವಿ. ಮಾಡಿದೆ ನೀವು ಹೇಳಿದಾಗ ಇದು ಒಳ್ಳೆ ಕ್ವಶನ್ ಇದೆ. ಆ್ಯಕ್ಚುಲಿ ನಮ್ಮ ಪ್ರತಿ ನಾನು ಆವಾಗಲೇ ಹೇಳಿದೆ, ನಾನು ಒಂದು ಪ್ರಾಸ್ತಾವಿಕವಾಗಿ ನುಡಿಬೇಕಾದಂಥ ಸಂದರ್ಭದಲ್ಲಿ ನಾವು ಭಾಷಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಹೇಳಿದ್ವಿ, ನಮ್ಮ ಆನೇಕಲ್ಲಿ ಬೇರೆ ತಾಲೂಕು ಥರ ಬರ ಇಲ್ಲ ನಮಗೆ. ಅದರಲ್ಲೂ ನಮಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಇವರು ವಿಶ್ವನಾಥ್ ಸರ್ ಅವರು, ಆಮೇಲೆ ಇವತ್ತು ನೀವು ನೋಡಿದಿರಿ ಸೆನ್ಸಾರ ಕಂಪ್ನಿಯವರು, ಇವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ರೆಡಿಯಾಗಿದ್ದಾರೆ. ಅವ್ರು ಏನಂತಂದರೆ ಯಾವುದೇ ಸಂದರ್ಭದಲ್ಲೂ ನಮಗೆ ಇಲಾಖೆಯಿಂದನೂ ಸಹ ಕೇಳಿದ್ದಾರೆ. ನೀವು ಹೇಳಿದಾಗೆ ಮೊನ್ನೆ ತುಂಬ ದೊಡ್ಡ ಮಟ್ಟದಲ್ಲಿ ಮಳೆ ಆಯಿತಂಥ ಸಂದರ್ಭದಲ್ಲಿ ಯಾವ್ಯಾವ ಶಾಲೆಗಳು ಶಿಥಿಲವಾಗಿದೆ ಅಂತ ಹೇಳಿ ನಮ್ಮ ಹತ್ರ ಪಟ್ಟಿ ಕೇಳಿದರು. ಆ ಮಳೆಯಿಂದಾಗಿ ಕೆಲವು ಶಾಲೆಗಳು ಹಾನಿಯಾಗಿವೆ, ಯಾಕೆಂದರೆ ಸೀಪೇಜ್ ಬಂದಿದೆ, ಅಲ್ಲೆಲ್ಲ ನೀರು ಕಟ್ಕೊಂಡು ಅದೆಲ್ಲ ಸಮಸ್ಯೆಗಳಾಗಿದೆ. ಅಂಥವು ಸುಮಾರು ಶಾಲೆಗಳು ಒಂದು 50 ಶಾಲೆಗಳನ್ನು ಪಟ್ಟಿ ಮಾಡಿ ಇಲಾಖೆಗೂ ಕೊಟ್ಟಿದ್ದೇವೆ. ಆಮೇಲೆ ನನಗೆ ಕೆಲವರು ಅಪ್ರೋಚ್ ಮಾಡ್ತಾ ಇದ್ದಾರೆ, ಕೆಲವರು ಕೇಳ್ತಿದ್ದಾರೆ ಎಲ್ಲೆಲ್ಲಿ ರೂಮ್ಸ್ಗಳನ್ನು ಕಟ್ಕೊಡ್ಬೇಕು ಅಂತೇಳಿ ಇದು ಮಾಡ್ತಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಅನುದಾನಗಳನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ. ಅಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರುತ್ತೆ, ಅದಕ್ಕೆ ಕೊಡ್ತಾರೆ. ಇಲ್ಲಿ LPSಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ 15-20 ನೀವೆಲ್ಲ ನೋಡಿರ್ತೀರಿ, 15-20 ಈ ಥರ ಮಕ್ಕಳು ಸ್ಟ್ರೆಂತ್ ಇರೋ ಕಡೆಗೆ ಅವರು ಮುಂದೆ ಬರೋದಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದಾರೆ. ಆದರೂ ಸಹ ನಾವು ಬೇರೆಯವ್ರನ್ನ ಅಪ್ರೋಚ್ ಮಾಡ್ತಾ ಇದ್ದೀವಿ. ಮೊನ್ನೆ ಅತಿಬೆಲೆಯಲ್ಲಿ ನಾವೆಲ್ಲ CSR ಸಂಸ್ಥೆಯವ್ರನ್ನೆಲ್ಲ ಕರೆದುಬಿಟ್ಟು ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಶಾಲೆಗಳನ್ನು ದತ್ತು ಕೊಡಬೇಕು ಅಂತ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ ಆ ಒಂದು ವ್ಯಾಪ್ತಿಯಲ್ಲಿ. ಅದರ ಜೊತೆಗೆ ಈಗ ಅತಿಬೆಲೆ ಮುಗಿದ ಮೇಲೆ ಜಿಗಣಿ ವ್ಯಾಪ್ತಿನಲ್ಲೂ ಸಹ ಈ ಥರದ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಸರ್, ಭಾಳಷ್ಟು ಕಂಪ್ನಿಗಳು ಕೂಡ ಸರ್ಕಾರಿ ಶಾಲೆಗಳಿಗೆ ಅನುದಾನಗಳು ನೀಡ್ತಾ ಇದೆ, ಆದರೆ ಉತ್ತಮ ಫಲಿತಾಂಶ ಬೇಕು ಅಂತ. ಶಿಕ್ಷಕರಿಗೆ ತಾವು ಏನು ಗೈಡ್ ಮಾಡ್ತೀವಿ ಸರ್ ಈ ಬಾರಿ? ಇಲ್ಲ, ಈಗ ಇನ್ನೊಂದು ಏನಂದರೆ ನಾವು ಅದೇ ಹೇಳಿದ್ದು, ಭೌತಿಕವಾಗಿ ಎಲ್ಲರೂ ಕೊಡೋದಕ್ಕೆ ರೆಡಿ ಇರ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡು ನಮ್ಮ ಸ್ಕೂಲ್ ಚೆನ್ನಾಗಿದೆ ಅಂತ ನಾವು ಹೇಳ್ಕೊಳ್ಳೋದಕ್ಕಾಗಲ್ಲ. ಯಾಕೆಂತಂದರೆ ನಮ್ಮಲ್ಲಿ ಎಷ್ಟು ಜನ ಮಕ್ಕಳು ಅಡ್ಮಿಷನ್ ಆಗ್ತಾರೆ ಅಷ್ಟು ಜನ ಮಕ್ಕಳೂ ನಮಗೆ SSLCನಲ್ಲಿ ಉತ್ತಮ ಫಲಿತಾಂಶದೊಂದಿಗೆ ಆಚೆ ಬಂದಾಗ ಆ ತಾಲೂಕು ಒಳ್ಳೆ ಬೆಟರ್ ಎಜುಕೇಷನ್ ಇದೆ ಅಂತೇಳಿ ಗೊತ್ತಾಗ್ತದೆ. ಈಗ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಆನೇಕಲ್ಲೇ ನಾವು ಮುಂದೆ ಇದ್ದೀವಿ. ಎಲ್ಲ ಒಂದು ತಾಲೂಕುಗಳಿಗೆ ಕಂಪೇರ್ ಮಾಡಿ ನೀವೆಲ್ಲ SSLC ಎಕ್ಸಾಮಿನೇಷನ್ ಜೊತೆಲ್ಲೂ ಆ ಟೈಮಲ್ಲೂ ನಮ್ಮ ಜೊತೆ ಕೈ ಜೋಡಿಸಿದ್ದೀರಿ, ಒಂದು ಎಕ್ಸಾಮಿನೇಷನ್ ಎಲ್ಲ ತುಂಬ ಅತ್ಯುತ್ತಮವಾಗಿ ಮಾಡೋದಕ್ಕೆ ನೀವು ಎಲ್ಲ ಸಹಕರಿಸಿದ್ದೀರಿ. ಆ ಫಲಿತಾಂಶನೂ ಸಹ ನಾವು ಆ ಒಂದು 5 ತಾಲೂಕಲ್ಲಿ ನಾವು ಆನೇಕಲ್ಲಿ ಸ್ವಲ್ಪ ಟಾಪಲ್ಲಿದ್ದೀವಿ ನಾವೀಗ. ಮತ್ತೆ ಈ ಶಿಕ್ಷಕರ ಕೊರತೆ ನಾವು ಖಾಸಗಿ ಶಾಲೆ ಖಾಸಗಿ ಅಥವಾ ಕಂಪನಿಗಳ ಕಡೆಯಿಂದ ಹೌದು ಶಿಕ್ಷಕರು ಪಡ್ಕೊಳಕ್ಕೆ ತಾವೇನೋ ಇಲ್ಲ, ಅದು ಪ್ರೊಸೆಸ್ ಮಾಡ್ತಾ ಇದ್ವಿ. ಈಗ ನೀವು ಹೇಳಿದ್ದು ಯಾಕೆ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾದ್ರೆ ತಂದುಕೊಡ್ಬೋದು, ಟೀಚರ್ಸ್ ಅಪಾಯಿಂಟ್ಮೆಂಟು ಸರ್ಕಾರದ ವತಿಯಿಂದ ಆಗ್ತಾ ಇಲ್ಲ. ಪ್ರತಿನಿತ್ಯ ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ ಇಷ್ಟು ಜನ ಶಿಕ್ಷಕರ ಕೊರತೆ ಇದೆ. ಸುಮಾರು 80,000 ಇದೆ ಕರ್ನಾಟಕದಲ್ಲೇ ನಾವು ನೋಡೋದಾದರೆ 80,000. ಆಮೇಲೆ ವರ್ಷ ವರ್ಷ ನಮಗೆ ರಿಟೈರ್ಮೆಂಟ್ ಆಗ್ತಕ್ಕಂಥವ್ರು ಈಗ ಜಾಸ್ತಿ ಆಗ್ತಾ ಇದ್ದಾರೆ, ಹಾಗಾಗಿ ಆ ಜಾಗಕ್ಕೆ ಫಿಲ್ ಆಗ್ತಕ್ಕಂಥದ್ದು ತುಂಬ ಕಡಿಮೆ. ಅದರಿಂದ ನಾವೇನು ಮಾಡಿದ್ದೀವಿ, ನಮ್ಮ ಆನೇಕಲ್ ತಾಲೂಕಲ್ಲೇ 326 ಶಿಕ್ಷಕರು ಖಾಲಿ ಇದ್ದಾರೆ, ಅಂದರೆ ಇನ್ಕ್ಲೂಡಿಂಗ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಎರಡೂ ಸೇರಿಸಿದ್ರೆ. ಹೈಸ್ಕೂಲಲ್ಲೂ ಸಹ ಶಿಕ್ಷಕರ ಕೊರತೆ ಇದೆ. ನಾವು ಕೆಲವು ಸಂಸ್ಥೆಗಳನ್ನು ಅಪ್ರೋಚ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭಾಷಣ ಇದು ಮಾಡಬೇಕಾದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಮ್ಮ ಸಾಯಿ ಪ್ರಕಾಶ್ ಅವರು CSR ಸಂಸ್ಥೆಯವ್ರ ಜೊತೆಗೆ ಕೆಲವು ಕಾಲೇಜುಗಳನ್ನು ಅಪ್ರೋಚ್ ಮಾಡಿದ್ದೀವಿ. ಈಗ BIT ಅಂತೇಳಿ ಒಂದು ಸಂಸ್ಥೆ, ಆಕ್ಸ್ಫರ್ಡ್ ಅಂತೇಳಿ ಕೆಲವು ಸಂಸ್ಥೆಗಳಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿದ್ದಾರೆ, ಆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳನ್ನು ಬಳಸ್ಕೊಂಡು ನಾವು ಅವ್ರಿಗೆ ಮಕ್ಕಳಿಗೆ ಕೋಚಿಂಗ್ ಕೊಡೋದಕ್ಕೆ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದೀವಿ. ಹೈಸ್ಕೂಲ್ಗಳಲ್ಲಿ ಸ್ವಲ್ಪ ಮೇಡ್ ಗುಡ್ ಮಾಡಿದ್ದೀವಿ, ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರನ್ನೇ ಮೇಡ್ ಗುಡ್ ಮಾಡ್ಕೊಂಡಿದ್ದೀವಿ. ಇನ್ನೂ ಕೆಲವು ಕಡೆ ಎಲ್ಲಿ ಕೊರತೆ ಬಂದಿದೆ ಅಲ್ಲಿ ಸುಮಾರು 8 ಕಡೆ ನಮಗೆ ವೇಕೆನ್ಸಿ ಬೇಕಿತ್ತು, ಗೆಸ್ಟ್ ಟೀಚರ್ಸ್ಗಳನ್ನು ಕೊಟ್ಟಿದ್ದೀವಿ ಅಲ್ಲಿಗೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಆನೇಕಲ್ ತಾಲೂಕಿನ ಶಿಕ್ಷಕರ ಬಹುದಿನಗಳ ಬೇಡಿಕೆಯಾಗಿದ್ದ ಗುರುಭವನವನ್ನು ಲೋಕಾರ್ಪಣೆ ಮಾಡಿದ ಸಂತೋಷದ ಸಮಯ. ಆನೇಕಲ್ ತಾಲೂಕಿನಲ್ಲಿ ನಿರ್ಮಿಸಲಾಗಿದ್ದ ಗುರುಭವನ ಸುಮಾರು 10 ವರ್ಷಗಳಿಂದ ಪಾಳು ಬಂಗಲೆಯಂತೆ ಬಿದ್ದಿತ್ತು. ಇದನ್ನು ಒಂದು ಶಿಕ್ಷಕರಿಗೆ ಬಳಕೆಯಾಗಬೇಕಾದಂಥ ಗುರುಭವನದಲ್ಲಿ ಪಠ್ಯಪುಸ್ತಕಗಳು ಅವು ಇವು ಹಾಕ್ಕೊಂಡು ತುಂಬಿತ್ತು. ಇದನ್ನು ಮುಕ್ತಗೊಳಿಸಿ ಶಿಕ್ಷಕರಿಗೆ ನೀಡಬೇಕು ಅನ್ನೋದು ನಮ್ಮ ಅಭಿಲಾಷೆಯಾಗಿತ್ತು. ಈ ನಿಟ್ಟಿನಲ್ಲಿ ಸುಮಾರು
ಐದಾರು ವರ್ಷಗಳ ಸತತ ಪ್ರಯತ್ನದ ಫಲವಾಗಿ ನಾವು ಈ ಒಂದು ಗುರುಭವನ ಇವತ್ತು ಲೋಕಾರ್ಪಣೆ ಮಾಡಲು ಸಾಧ್ಯವಾಗಿದೆ. ಹಿರೇಮಠರಾದಿಯಾಗಿ ಹಿರೇಮಠರು ಅಂತಕ್ಕಂಥ ಬಿ ಅವರು ಇದನ್ನು ಉದ್ಘಾಟನೆ ಮಾಡಿಸಿದ್ರು. ನಂತರ 10 ವರ್ಷ ಪಾಳು ಬಿದ್ದಿದ್ದು. ಇದನ್ನು ಒಂದು ಪುನಃ ನವೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಶಿಕ್ಷಕರ ಸಂಘ ನಮ್ಮ ನಾವು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಮತ್ತು ರಾಮಮೂರ್ತಿಯವರು, ರಮೇಶ್ ಸರ್ ಅವರು ಮತ್ತು ಈಗಿನ ನರಸಿಂಹರಾಜ್ ಸರ್ ಅವರು ಮೂರು ಬಿ ಇಒಗಳು ಜೊತೆಗೂಡಿ, ಜೊತೆಗೆ ಎರಿನ್ ಫೌಂಡೇಶನ್ನ ಸಾಯಿ ಪ್ರಕಾಶ್, ನಮ್ಮೆಲ್ಲರ ಒಂದು ಸತತ ಪ್ರಯತ್ನದ ಪರವಾಗಿ ಕಳೆದ 2 ವರ್ಷಗಳಿಂದ ನಾವು ಒಂದು ಇದನ್ನೇನಾದರೂ ಮಾಡಬೇಕು ಅಂತ 2019 ನಡೆಸ್ತಾ ಇದ್ರಿ. ಅದರ ಫಲವಾಗಿ ಸನ್ಸೇರ ಪ್ರತಿಷ್ಠಾನ ಗುರುಭವನನ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮಗೆ ಅತ್ಯಂತ ಆಧುನಿಕವಾದಂಥ ಕಟ್ಟಡವಾಗಿ ನಿರ್ಮಿಸಿಕೊಟ್ಟಿದೆ. ಇಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಈ ಗುರುಭವನನ ಬಳಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಶಿಕ್ಷಕರ ತರಬೇತಿಗಳು, ಯೋಗ ಮತ್ತು ಸಂಗೀತ, ಚಿತ್ರಕಲೆ, ಹೀಗೆ ಹಲವಾರು ವಿಚಾರಗಳನ್ನು ಇಲ್ಲಿ ಅಳವಡಿಸ್ಕೊಂಡು ಬೆಳೆಸಬೇಕು ಅನ್ನೋ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಗುರುಭವನನ ನಿರ್ವಹಣೆ ಮಾಡಲಾಗುವುದು. ಇದಕ್ಕಾಗಿ ಸಹಕಾರ ಮಾಡಿದ ಎಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನ್ನ ಹೆಸರು ಶ್ರೀನಿವಾಸ್ ಸರ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಮತ್ತು ಈಗ ಪ್ರಸ್ತುತ ಇಂಡ್ಲವಾಡಿ ಪ್ರೌಢಶಾಲೆಯಲ್ಲಿ ಸಹಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಗುರುಭವನದ ಮೊದಲಿಗೆ ನಿರ್ಮಾಣ ಸಮಿತಿಯಲ್ಲಿ ನಾನು ಕೂಡ ಒಬ್ಬ ಮೆಂಬರ್ ಆಗಿದ್ದೆ 1996. ಆಗ ಗುರುಭವನ ಕಾರ್ಯಕ್ರಮವನ್ನು ಮಾಡಿ ಹಿರೇಮಠರವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿ ನಂತರ ಸರ್ಕಾರದಿಂದ ಬಂದಂಥ ಎಲ್ಲ ತರಬೇತಿಗಳನ್ನು ಇಲ್ಲಿ ನಡೆಸ್ತಾ ಇದ್ವಿ. ಕೊನೆಗೇನಾಯಿತು ಅಂದರೆ ಉಚಿತ ಪಠ್ಯಪುಸ್ತಕಗಳು ಬಂದ ನಂತರ ಅದರನ್ನು ಶೇಖರಣೆ ಮಾಡೋದಕ್ಕೆ ಇದನ್ನೊಂದು ಗೋಡೌನ್ ಮಾಡಿಕೊಂಡ್ರು. ಇದಾದ ಮೇಲೆ ಅದು ಪಾಳು ಬಿದ್ದೋಯಿತು. ಗೋಡೌನಲ್ಲಿ ವರ್ಷ ವರ್ಷ ಪುಸ್ತಕಗಳನ್ನು ಸ್ಟಾಕ್ ಮಾಡಿ ಮಾಡಿ ಸುಮಾರು 3 ಲೋಡಷ್ಟು ಹಳೆಯ ಪುಸ್ತಕಗಳನ್ನು ತುಂಬಿಕೊಂಡಿದ್ದಂಥ ಒಂದು ಗೋಡೌನ್ ಆಗಿತ್ತು. ಇದನ್ನು ಮತ್ತೆ ಸೆನ್ಸೆರಾ ಕಂಪ್ನಿಯ ವತಿಯಿಂದ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಿವಣ್ಣವರ ಮಾರ್ಗದರ್ಶನದಲ್ಲಿ ಅವರ ಒಂದು ಸತತ ಪ್ರಯತ್ನದಿಂದ 3 ಜನ ಬಿಇಒಗಳು ಮತ್ತು ಶಿವಣ್ಣವರು ಇವರ ನೇತೃತ್ವದಲ್ಲಿ ಇವತ್ತು ಒಂದು ಏನು ಸುಸಜ್ಜಿತವಾದಂಥ ಪುನರ್ ನವೀಕರಣಗೊಂಡಿರುವ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದ. ಶಿಕ್ಷಕರಿಗೂ ಮತ್ತು ಶಿಕ್ಷಕರ ಮಕ್ಕಳಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಇದರ ಉಪಯೋಗ ಬಹುತೇಕ ಆಗ್ತದೆ. ಇದಕ್ಕಾಗಿ ನಾವೊಂದು ಸಮಿತಿಯನ್ನು ರಚಿಸಿಕೊಂಡು ಸಂಪೂರ್ಣವಾದ ಒಂದು ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಈ ಒಂದು ಆನೇಕಲ್ ತಾಲೂಕಿನ ಗುರುಭವನ ಕಳೆದ 10 ವರ್ಷಗಳಿಂದ ಒಂದು ಪಠ್ಯಪುಸ್ತಕಗಳು ಮತ್ತು ಇತರ ಯಾವುದೇ ಚಟುವಟಿಕೆಗಳಿದ್ರೆ ಪಠ್ಯಪುಸ್ತಕಗಳ ಗೋಡನ್ನಾಗಿ ಅದು ಇತ್ತು. ಅದನ್ನು ಏನಾದರೂ ಮಾಡಿ ಶಿಕ್ಷಕರಿಗೆ ಬಳಕೆಗೆ ಅದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನತಕ್ಕಂಥ ಆಶಯ ಶಿವಣ್ಣವ್ರದ್ದಾಗಿತ್ತು ಮತ್ತು ಇಲಾಖೆಯದಾಗಿತ್ತು. ಅದಕ್ಕಾಗಿ ಇಲ್ಲಿ ಸುಮಾರು 10 ರಿಂದ 16 ಲೋಡು ಪಠ್ಯಪುಸ್ತಕಗಳನ್ನು ವೇಸ್ಟಾಗಿ, ಅಂದರೆ ಭಾಳಷ್ಟು ಪಠ್ಯಪುಸ್ತಕ ಬದಲಾವಣೆ ಆದಂಥ ಪುಸ್ತಕಗಳೆಲ್ಲ ಇದ್ವು, ಅವೆಲ್ಲವನ್ನು ಕೂಡ ನಾವು ಕಳಿಸಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಈಗ ಸೆನ್ಸರ ಫೌಂಡೇಶನ್ ವತಿಯಿಂದ ಇದನ್ನು ಸುಚ್ಛಿತಗೊಳಿಸಿ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದಕ್ಕೆ ಇದನ್ನು ಈಗಾಗಲೇ ರೂಪಿಸಲಾಗಿದೆ. ಮತ್ತು ಈ ಒಂದು ಕಾರ್ಯಕ್ರಮದ ಹಿಂದೆ ಭಾಳಷ್ಟು ಶ್ರಮ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಂಥ ಶಿವಣ್ಣವರು ಮತ್ತು ಇಲಾಖೆಯ ಬಿ ಒ ಸರ್ ಅವರು, ಸಮನ್ವಯ ಅಧಿಕಾರಿಗಳು ಮತ್ತು ಎಲ್ಲ ಶಿಕ್ಷಣ ಆಸಕ್ತರು ಕೂಡ ಇದನ್ನು ಒಂದು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಆನೇಕಲ್ ತಾಲೂಕಿನ ಶಿಕ್ಷಕ ವೃಂದದ ಪರವಾಗಿ, ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ.